ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ನಾನು ಸುಜಾತ ಕೆಎಸ್. ವಾರ್ತೆಗಳ ಮುಖ್ಯಾಂಶಗಳು. ಹುಟ್ಟು ಹಬ್ಬಕ್ಕೆಂದು ಇಟ್ಟ ಹಣವನ್ನು ಗಿಡಗಳಿಗೆ ನೀರುಣಿಸಿದ ಬಾಲಕ. ವಾರ್ತೆಗಳ ವಿವರ. ಹುಟ್ಟು ಹಬ್ಬ ಅಂದರೆ ಸಾಕು, ಸಾಮಾನ್ಯವಾಗಿ ಕೇಕ್ ಕಟ್ ಮಾಡೋದು, ಗುಂಪುಗೂಡಿ ಪಾರ್ಟಿ ಮಾಡುವುದು, ಡಿಜೆ ಹಚ್ಚಿ ಕುಣಿಯೋದು ಎನ್ನುವುದು ಸರ್ವೇ ಸಾಮಾನ್ಯ. ಆದರೆ ಇಲ್ಲೊಬ್ಬರು ತಮ್ಮ ಮಗಳ ಜನ್ಮದಿನವನ್ನು ವಿನೂತನವಾಗಿ ಆಚರಿಸುವ ಮೂಲಕ, ನಮಗೆ ಉಸಿರು ಕೊಡುವ ಗಿಡಗಳಿಗೆ ಜೀವಜಲವನ್ನು ಧಾರೆ ಎರೆಯುವ ಮೂಲಕ ಆಚರಿಸಿಕೊಂಡಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಯಾಕಂದ್ರೆ ಇವತ್ತ ಮದುವೆ ಸಮಾರಂಭ ವಿಜೃಂಭಣೆ ಮಾಡ್ತಾರೆ, 5 ಲಕ್ಷ 10 ಲಕ್ಷ ಖರ್ಚು ಮಾಡ್ತಾರೆ ನೋಡಿ. ಒಂದು ಹುಡುಗನ ಹುಟ್ಟು ಹಬ್ಬಕ್ಕೆ 1 ಲಕ್ಷ ರೂಪಾಯಿ ಖರ್ಚು ಮಾಡಿದ್ವಿ ನೋಡಿ. ಒಂದು ಮಗಳ ಹುಟ್ಟು ಹಬ್ಬಕ್ಕೆ ನಾವು ಖರ್ಚು ಮಾಡುವ 1 ಲಕ್ಷ ರೂಪಾಯಿ ಖರ್ಚು ಮಾಡ್ತೀವಿ. ಬಟ್ ಈ ಸಮಾಜಕ್ಕೆ ಏನಾದರೂ ವೆಚ್ಚ ಮಾಡೋದಿತ್ತಂದ್ರೆ, ಸಮಾಜದ ಬಗ್ಗೆ ಕಳಕಳಿ ಇತ್ತಂದ್ರೆ ಅದನ್ನು ಖರ್ಚು ಮಾಡೋ ಭಾಷೆ ಸಿಗುವುದೇ ಇಲ್ಲ ಇವತ್ತು. ಇವತ್ತು ಸೂರ್ಯನ ಬೆಳಕಿಗಿದೆ, ಚುಮಣಿ ಹತ್ಕೊಂಡು ಹುಡುಕಾಡಿದ್ರು ಅಂತ ಜನ ಸಿಗುವುದಿಲ್ಲ ಇವತ್ತು. ಯಾಕೆ ಸಿಗುವುದಿಲ್ಲ ಅಂದರೆ, ಇವತ್ತು ನಮ್ಮಲ್ಲಿ ಏನಾಗಿದೆ, ಮನುಷ್ಯತನ ಸ್ವಾರ್ಥಕ್ಕಾಗಿ ಪಡೆದಂಥದ್ದು. ಮುದ್ದೇಬಿಹಾಳದ ಸಮಾಜ ಸೇವಕ ಸಿದ್ದನಗೌಡ ಪಾಟೀಲ್ ಅವರು ಪಟ್ಟಣದ ಮಾರುತಿನಗರದಲ್ಲಿ ಅರಣ್ಯ ಇಲಾಖೆಯವರು ನೆಟ್ಟಿರುವ ಸುಮಾರು 50 ಗಿಡಗಳಿಗೆ ತಮ್ಮ ಮಗಳ ಹುಟ್ಟುಹಬ್ಬಕ್ಕೆಂದು ಇಟ್ಟ ಹಣವನ್ನು ನೀರುಣಿಸಲು ವ್ಯಯಿಸುವ ಮೂಲಕ ತಮ್ಮ ಮಗಳ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿ ಎಲ್ಲರ ಮೆಚ್ಚುಗೆ ಪಡೆದಿದ್ದಾರೆ. ಇವತ್ತಿನ ದಿವಸ ಸಿದ್ದನಗೌಡ ಪಾಟೀಲ್ರು ಒಂದು ಟ್ಯಾಂಕರ್ ನೀರಿಗೆ 700 ರೂಪಾಯಿ ಖರ್ಚು ಮಾಡಿ, ಇವತ್ತು ಬುದಿಯಾಳ ಅವರು ಅಶೋಕ್ ಕಣ್ಣವ್ರಿಗೆ ಹೇಳಿದ್ರೆ 700 ರೂಪಾಯಿ ಕೊಟ್ಟರೆ ಒಂದು ಟ್ಯಾಂಕರ್ ತಂದು ನೀರು ಹಾಕ್ತಾರೆ. ನಿಮ್ಮ ಶಕ್ತಾನುಸಾರ ನೀವು ಒಂದು ಟ್ಯಾಂಕರ್ ಕೊಡ್ರಿ, 2 ಟ್ಯಾಂಕರ್ ಕೊಡ್ರಿ, ಒಂದು 10 ಗಿಡಕ್ಕೆ ನೀರು ಹಾಕಿದ್ರು ಅದು ಎಷ್ಟೋ ನಮಗೆ ಇದಾಗ್ತದೆ. ದಯವಿಟ್ಟು ನೀವು ಯಾರಿಗಾರ ಆಸಕ್ತಿ ಇತ್ತಂದ್ರೆ, ನಿಮ್ಮ ಮಕ್ಕಳ ಬರ್ತ್ಡೇ ಅಂದ್ರಿ, ನಿಮ್ಮ ವೆಡ್ಡಿಂಗ್ ಆನಿವರ್ಸರಿ ಅಂದ್ರಿ, ನಮ್ಮ ಕಡೆ ನಮಗೆ ಫೋನ್ ಹಚ್ಚಿದ್ರೆ ಸಾಕು, ನಾವು ನಿಮ್ಮ ಕಡೆ ಬಂದು ರೊಕ್ಕ ನೆಸ್ಕೊತೀವಿ. ನಿಮ್ಗೆ ಟೈಮ್ ಇದ್ರೆ ನಮ್ಮ ಜೊತೆ ಬಂದು ನೀವು ನಮ್ಮ ಸಂತೋಷದೊಳಗೆ ಪಾಲ್ಗೊಳ್ಬಹುದು. ದಯವಿಟ್ಟು ನಿಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತೇನೆ. ಈ ಹಸಿರು ತೋರಣ ಬಳಗದವರು ಏನದ, ಪ್ರತಿದಿನ ಮಾಡುವಂಥ ಕಾರ್ಯಕ್ಕೆ ಈ ಗಿಡಗಳಿಗೆ ನೀರು ಹಾಕೋದು, ಗಿಡ ಹಚ್ಚೋದು, ಈ ಫಾರೆಸ್ಟ್ದವ್ರ ಸಹಕಾರದೊಂದಿಗೆ ಅವರು ಇವರು ಕುಡ್ಕೇಸಿ ಉದ್ಯೋಗ ಹಸು ತೋರಣ ಮಾಡ್ಯಾರ ಪೂರ್ತಿ ಈಗ ಆಲ್ರೆಡಿ. ಅದಕ್ಕೆ ನಾವು ಏನದ ಈ ಸದ್ದ ಅವ್ರ ಜೋಡಿ ಸಾಥ್ ಕೊಟ್ಟು ಇನ್ನಷ್ಟು ಹೆಚ್ಚಿನ ಇದು ಮಾಡ್ಕೇಸಿ ಗಿಡಗಳು ಹಚ್ಕೇಸಿ ಅವು ಗಿಡಗಳಿಗೆ ನೀರು ಕೊಡೋ ಉದ್ದೇಶದಿಂದ ನಮ್ಮದೊಂದು ಸಲಹೆ ಅದ. ಅದನ್ನು ಆದಷ್ಟು ಬೇಗ ಆ ನೀರು ಕೊಡುವಂಥ ವ್ಯವಸ್ಥೆ ನಾವು ಮಾಡ್ತೀವಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.